ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಒಂದು ದೇಶ ಒಂದು ಚುನಾವಣೆ, ಈ ಬಗ್ಗೆ ವಿಪಕ್ಷದವರಿಗೆ ಗೊಂದಲವಿದೆ ಅಂತ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಅವರು ಹೇಳಿದ್ದಾರೆ. ಪ್ರತಿ ಬಾರಿಯೂ ಕೂಡ ಇದ್ರ ಬಗ್ಗೆ ಉಚ್ಚಾರ ಮಾಡ್ತಾನೆ ಇರ್ತಾರೆ, ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾರೆ. ಆದ್ರೆ ಒಂದು ದೇಶ ಒಂದು ಚುನಾವಣೆ ಇದರ ಅರ್ಥ ಏನು, ಅಥವಾ ಇದನ್ನ ಯಾವ ರೀತಿ ನಡೆಸಬೇಕು ಅಂತಿದ್ದಾರೆ, ವಿಷನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಟೀಕೆ ಮಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಒಂದೇ ದೇಶ ಒಂದೇ ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸಚಿವ ಸಂಪುಟ ಅನುಮತಿ ನೀಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ದೇಶದಲ್ಲಿ ಪ್ರತಿ ಸಲ ಪ್ರತಿ ಬಾರಿ ಚುನಾವಣೆಗಳು ಬೇರೆ ಬೇರೆ ಸಮಯದಲ್ಲಿ ನಿಗದಿ ಆಗ್ತಾ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ, ಡೆವಲಪ್ಮೆಂಟ್ ಹಿನ್ನಡೆ ಆಗ್ತಾ ಇದೆ, ಮತ್ತು ದೇಶಕ್ಕೆ ಹಣಕಾಸಿನ ತೊಂದರೆ ಆಗುವಂಥ ರೀತಿಯಲ್ಲಿ ಚುನಾವಣೆ ಖರ್ಚು ವೆಚ್ಚ ಆಗ್ತಾ ಇದೆ, ಮತ್ತು ನೀತಿ ಸಂಹಿತೆ ಜಾರಿ ಆಗ್ತಾ ಇರೋದರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ನಿಂತು ಹೋಗ್ತಾ ಇದೆ. ಇದೆಲ್ಲ ಆಗಬಾರ್ದು ಅಂತ ಹೇಳಿ ಒಂದೇ ಬಾರಿಗೆ ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕನ್ನುವಂಥದ್ದೇನು ಜಾರಿ ಮಾಡಿದ್ದಾರೆ. ಮತ್ತು ಜಗತ್ತಿನ ಸುಮಾರು 80 ದೇಶಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಇದರ ಮೂಲಕ ಏನು ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಹಿಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೋವಿಂದ್ ಅವರ ನೇತೃತ್ವದಲ್ಲಿ ಏನು ರಚನೆಯಾಗಿತ್ತು ಆ ಸಮಿತಿ ವರದಿ ಕೊಟ್ಟಿದೆ. ಹೀಗಾಗಿ ಆ ವರದಿಯನ್ನು ಕೇಂದ್ರ ಸಚಿವ ಸಂಪುಟ ಮನ್ನಣೆ ಮಾಡಿದೆ. ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಿದೆ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್, ಅದರಲ್ಲೂ ಈ VIPs ಅಂತ ಅನ್ಸ್ಕೊಂಡಿರುವಂತಹ ಲಿಸ್ಟಲ್ಲಿ ಏನಿದ್ದಾರೆ ಅಂತಹ ಜನರ ಹಾವಳಿಗಳೇ ಹೆಚ್ಚಾಗಿರೋ ಕಾರಣದಿಂದಾಗಿ ಅವರನ್ನ ರಕ್ಷಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದು BJPಯ ಆರೋಪವಾಗಿದೆ. ಅದೇ ಅರ್ಥದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಂಸದರು ಅನ್ನೋದನ್ನ ನೋಡೋಣ. ಸರ್ಕಾರ ಮತ್ತೆ ಇಲ್ಲಿ ಜನ ಏನು ಇರಲಿಲ್ಲ, ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಓಮುಗಲಭೆ ಜಾಸ್ತಿ ಆಗ್ತಾ ಇದೆ, ಮತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂಥ ಒಂದು ಗುರಿ ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗಿದ್ದರಿಂದ ಈ ರೀತಿ ಅವರು ಅಲ್ಲಲ್ಲಿ ಗಲಭೆ, ಮತ್ತೊಂದು ಯಾವುದೇ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇಲ್ಲದೆ, ಭಯ ಭೀತ ಇಲ್ಲದೆ ಇಂತೆ ಅವ್ರು ಏನು ಬೇಕಾದರೂ ಮಾಡಿ ನಡೀತಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈಗ ಪಾಕಿಸ್ತಾನದ ಧ್ವಜನೂ ಹಾರಿಸ್ತಾರೆ, ಪಾಕಿಸ್ತಾನದ್ದು ಹಾರಿಸ್ತಾರೆ. ಈ ರೀತಿ ವಿದೇಶಿ ಧ್ವಜಗಳನ್ನು ಇಲ್ಲಿ ಹಾರಿಸುವಂಥ ಪ್ರವೃತ್ತಿ ಏನಿದೆಲ್ಲ, ಇದಕ್ಕೆ ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಡೀಲಾತನ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥವ್ರಿಗೆ ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಇಲ್ಲ, ಅದಕ್ಕಾಗಿ ಇದೆಲ್ಲ. ನವಲಗುಂದದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ವಿರೂಪಗೊಳಿಸಲಾಗಿದೆ. ಇನ್ನು ಇದನ್ನು ವಿರೋಧಿಸಿ ಜಯ ಕರ್ನಾಟಕ ಸಂಘದವರಿಂದ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ. ಅಲ್ಲಲ್ಲಿ ಕಿಡಿಗೇಡಿಗಳು ಇಂತಹ ಕೃತ್ಯಕ್ಕೆ ಮುಂದಾಗ್ತಾನೆ ಇರ್ತಾರೆ. ಕಾರಣ, ಸಮಾಜದಲ್ಲಿ ಅಥವಾ ಸೊಸೈಟಿಯಲ್ಲಿ ಒಂದು ಅಶಾಂತಿಯನ್ನು ಮೂಡಿಸೋದಕ್ಕೆ, ಅಥವಾ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇದೆ ಅಂತ ಅಂದಾಗ ಕೆಲವೊಂದು ಹುಳಗಳಿಗೆ ಸಮಾಧಾನ ಇರೋದಿಲ್ಲ. ಸೊ ಇಂತಹ ಕೆಲಸಕ್ಕೆ ಮುಂದಾಗ್ತಾನೆ ಇರ್ತವೆ. ಈಗಲೂ ಕೂಡ ಅದೇ ಕೆಲಸವನ್ನು ಮಾಡಿ ಅಶಾಂತಿ ಕದಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಜಯ ಕರ್ನಾಟಕದಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಬನ್ನಿ ಅವರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ನಾಗಮಂಗಲ ಆಯಿತು, ಇದೀಗ ದಾವಣಗೆರೆ. ದಾವಣಗೆರೆಯಲ್ಲಿಯೂ ಕೂಡ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಲಾಗಿದೆ. ಈ ವಿಚಾರ ಕೂಡ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ. ಇಲ್ಲಿ ಕಲ್ಲು ತೂರಾಟ ಮಾಡಬೇಕಾದ್ರೆ ಪೊಲೀಸ್ ಸಿಬ್ಬಂದಿಯವರಿಗೆ ಗಾಯಗಳಾಗಿದ್ದಾವೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್, ಒಂದಾದ ನಂತರ ಒಂದರಂತೆ ಸೂಕ್ಷ್ಮ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿ
ಗಲಭೆಬ್ಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಏಕಾಏಕಿ ಕಲ್ಲು ಯಾರ ಹತ್ರನೂ ಬರೋದಿಲ್ಲ, ಬರ್ತಾ ಇದೆ ಅಂತಂದರೆ ಪಕ್ಕ ಅದು ಪ್ರೀಪ್ಲ್ಯಾಂಡ್ ಆಗಿರುತ್ತೆ. ಸೊ ಈಗಲೂ ಕೂಡ ಅಂತಹದ್ದೇ ಘಟನೆ ನಡೆದಿದೆ ದಾವಣಗೆರೆಯಲ್ಲಿ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೇಲಿಂದ ಮೇಲೆ ಇದೇ ರೀತಿ ಎಷ್ಟು ಸುಮ್ಮನಿರೋಕ್ಕಾಗುತ್ತೆ, ಎಷ್ಟು ಮೌನವಾಗಿರೋಕ್ಕಾಗುತ್ತೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಇತ್ತು ಅಲ್ಲಿನ ಗಲಭೆಯ ದೃಶ್ಯಗಳು ಅನ್ನೋದನ್ನು ತೋರಿಸ್ತೀವಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.